ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ತುಂಬ ಖುಷಿ ಅನಿಸುತ್ತೆ. ಒಬ್ಬರು ಸರಳತೆಗೆ ಹೆಸರಾದವರು ಕೋಟಾ ಶ್ರೀನಿವಾಸ ಪೂಜಾರಿ, ಇನ್ನೊಬ್ಬರು ಬದ್ಧತೆಗೆ ಹೆಸರಾದವರು ಜಯಪ್ರಕಾಶ್ ಹೆಗಡೆ. ಹೀಗಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸರಳತೆ ವರ್ಸಸ್ ಬದ್ಧತೆಯ ನಡುವಿನ ಹೋರಾಟ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಇದೀಗ ಎದುರಾಗಿರುವಂಥದ್ದು ಭಾಷಾ ಸಮರ. ಭಾಷಾ ಸಮರಕ್ಕೆ ಅದಾಗಲೇ ಎಲ್ಲರೂ ಕ್ಲಾರಿಟಿ ಕೊಟ್ಟಾಗಿದೆ. ಮಾಜಿ ಸಚಿವರಾದಂಥ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಹಾಗೆ ಕಾಂಗ್ರೆಸ್ನ ವಿರುದ್ಧವಾಗಿ ಗುಡುಗಿದ್ದಾರೆ. ಸಂಸದರಾದವ್ರಿಗೆ ಹಿಂದಿ ಮಸ್ಟು, ಕಲಿತರೆ ಒಳ್ಳೆಯದು, ಸೆಂಟ್ರಲಲ್ಲಿ ಮಾತಾಡ್ಬೋದು, ಸೆಷನಲ್ಲಿ ಮಾತಾಡ್ಬೋದು, ಅನುದಾನ ಜಾಸ್ತಿ ತಗೋಬರ್ಬೋದು, ಇಲ್ಲ ಸುಮ್ಮನೆ ಕುಂತ್ಕೋಬೇಕು ಅಂತ ಜಯಪ್ರಕಾಶ್ ಹೆಗಡೆ ಅವರು ಒಂಚೂರು ಹಂಗೆ ಕಾಲೆಳೆದ್ರು. ಆದರೆ 6 ತಿಂಗಳಲ್ಲಿ ನಾನು ಕಲಿತೆ ಕಲಿತೀನಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನೇ ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸರಳತೆಗೆ ಹೆಸರಾಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಪ್ರಮೋದ್ ಮಧುರಾಜ್ ಕಾಂಗ್ರೆಸ್ಗೆ ಸವಾಲನ್ನು ಹಾಕಿದ್ದು ಹಿಂದಿ ಮತ್ತು ಇಂಗ್ಲೀಷನ್ನು ಸುಲಲಿತವಾಗಿ ಮಾತನಾಡುವಂಥ ಮತ್ತು ಕೇಂದ್ರದಿಂದ ನಿರಾಯಾಸವಾಗಿ ಅನುದಾನವನ್ನು ತರಲು ಕೆಪಾಸಿಟಿ ಇರುವಂಥ ಎಲ್ಲರನ್ನೂ 28 ಕ್ಷೇತ್ರಕ್ಕೆ ಹಾಕಬೇಕಿತ್ತು. ಅದನ್ನು ಬಿಟ್ಟುಬಿಟ್ಟು ಈಗ ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಅನವಶ್ಯಕವಾಗಿ ಇವ್ರಿಗೆ ಭಾಷೆ ಬರಲ್ಲ. ಭಾಷೆ ನೋಡ್ತಾ ಇಲ್ಲ ಜನ ಪ್ರಧಾನಿಯನ್ನು ನೋಡ್ತಾ ಇದ್ದಾರೆ, ಭಾಷೆ ನೋಡ್ತಾ ಇಲ್ಲ ಜನ ಸ್ಥಳೀಯವಾಗಿ ವ್ಯಕ್ತಿಯನ್ನು ನೋಡ್ತಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿಯವರೆಗೂ ವರ್ಚಸ್ಸಿದೆ, ಜಯಪ್ರಕಾಶ್ ಹೆಗಡೆಯವರೆಗೂ ವರ್ಚಸ್ಸಿದೆ. ಇದು ಸರಳತೆ ಮತ್ತು ಬದ್ಧತೆಯ ನಡುವಿನ ಅತಿದೊಡ್ಡ ಹೋರಾಟ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಅಂತ ಎಲ್ಲ ಕಡೆ ಕೂಡ ಚರ್ಚೆ ಆಗ್ತಾ ಇದೆ. ಶಾಸಕರ ಬಲಾಬಲ ನೋಡಿದ್ರೆ ಬಿಜೆಪಿಗೂ 4, ಕಾಂಗ್ರೆಸ್ಗೂ 4. ಉಡುಪಿಯಲ್ಲಿ ಬರುವಂಥ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಚಿಕ್ಕಮಗಳೂರು ವ್ಯಾಪ್ತಿಗೆ ಬರುವಂಥ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹೀಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥ ವಿಚಾರ. ಮತ್ತೊಂದು ಕಡೆ ಉಡುಪಿ ಚರ್ಚೆ ಆಗಿದ್ದು ಶೋಭಾ ಕರಂದ್ಲಾಜೆ ಅವ್ರನ್ನ ಅಲ್ಲಿಂದ ಓಡಿಸ್ಬಿಟ್ರು ಅಂತ. ನೆಗೆಟಿವ್ ತುಂಬ ಇತ್ತು, ಇಲ್ಲೂ ಕೂಡ ಒಂದಷ್ಟು ವಿರೋಧ ಆಗ್ತಾ ಇದೆ. ಬಟ್ ಏನಾಗುತ್ತೆ ಏನು ಅನ್ನೋ ಚರ್ಚೆಗಳು ಇವೆಲ್ಲದರ ನಡುವೆ ಉಡುಪಿಯಲ್ಲಿ ಕುಂದಾಪುರ ಬಿಜೆಪಿ ಶಾಸಕರು ಕಿರಣ್ ಕೊಡ್ಗಿ, ಉಡುಪಿಯಲ್ಲಿ ಯಶಪಾಲ್ ಸುವರ್ಣ ಅವರು ಕೂಡ ಬಿಜೆಪಿ, ಕಾಪು ಸುರೇಶ್ ಶೆಟ್ಟಿ ಗುರುಮೆ, ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಮಾಜಿ ಸಚಿವರ ಹಾಗೆ ಶಾಸಕರು. ಇನ್ನು ಶೃಂಗೇರಿಗೆ ಬರೋದಾದರೆ ಚಿಕ್ಕಮಗಳೂರು ರಾಜೇಗೌಡರು ಕಾಂಗ್ರೆಸ್ ಶಾಸಕರು, ಮೂಡಿಗೆರೆ ನಯನ ಮೋಟಮ್ಮ, ಚಿಕ್ಕಮಗಳೂರು HD ತಮ್ಮಯ್ಯ, ತರೀಕೆರೆ GH ಶ್ರೀನಿವಾಸ್. ಹೀಗಾಗಿ ಇದು ಚಿಕ್ಕಮಗಳೂರದು ಕಡೂರು ಮಾತ್ರ ಹಾಸನಕ್ಕೆ ಹೋಗ್ಬಿಡುತ್ತೆ, ತರೀಕೆರೆ ಪಕ್ಕದಲ್ಲೇ ಇದ್ದರೂ ಕೂಡ. ಆದರೆ ತರೀಕೆರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸೇರ್ಕೊಳ್ಳುತ್ತೆ. ಏನಾಗ್ಬೋದು ಸರಳತೆ ವರ್ಸಸ್ ಬದ್ಧತೆ ನಡುವಿನ ರಣಾಂಗಣ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಯಾರು ಸಂಸದರಾಗಬೇಕು ಉಡುಪಿ ಚಿಕ್ಕಮಗಳೂರಿಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರು ದೇಶದ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿನ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.